ಆಯೂರು ಮತ್ತು ಮೋಟಪ್ಪಳ್ಳಿ ಮತ್ತು ಎಮ್ಮೆನೆತ್ತದ ಈ ಅಡಿಗೆ ಮಾಡುವ ಸಿಬ್ಬಂದಿಯವರೇ, ಇವತ್ತು ಈ ಕೊರೋನಾ ಬಂದು 3 ತಿಂಗಳಿಂದ ತಮ್ಮ ಸ್ಯಾಲ್ರಿಗಳಿಲ್ಲ, ಜೀವನದಲ್ಲಿ ಕಷ್ಟ, ನಿಮ್ಗೆ ಬರೋ ಸ್ಯಾಲ್ರಿ ಭಾರಿ ಕಮ್ಮಿ, ಅದು ನನಗೆ ಗೊತ್ತು. ಯಾಕಂದರೆ ಇದೆಲ್ಲ ನನ್ನ ಕಂಟ್ರೋಲ್ಗೆ ಬರುತ್ತೆ, ಏನು ಈ ಬಿಸಿಯೂಟ ಕಾರ್ಯಕ್ರಮ ಇವೆಲ್ಲ ನಮ್ಮ ಕಂಟ್ರೋಲ್ಗೆ ಬರೋದು. ನಾನು ಇವಾಗ ನಮ್ಮ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರಾದಂಥ ನಾಯಕಿ ಸಾರ್ ಹತ್ರ ಇದಕ್ಕೆ ಮುಂಚೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಸರ್, ಅವ್ರಿಗೆಲ್ಲ 2,500 3,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ, ಅವ್ರು ಸಾಲ್ತಾ ಇಲ್ಲ. ಅವರು ಹೆಚ್ಚಿಗೆ ಸಂಬಳ ಕೊಡೋದಕ್ಕೆ ನೀವು ಸರ್ಕಾರದಲ್ಲಿ ಮಾತಾಡಬೇಕು ಅಂದಾಗ ಅವ್ರು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಭರವಸೆ ಕೊಟ್ಟಮೇಲೆ ನಿಮಗೆಲ್ಲ ಅನುಕೂಲ ಆಗೋ ಥರ ಮಾಡಿಕೊಡ್ತಾರೆ. ಇವತ್ತು ಏನಪ್ಪ ಅಂದರೆ, ಮಕ್ಕಳು ಬೆಳಗ್ಗೆ ಊಟ ತಿಂತಾರೋ ಇಲ್ಲೋ ಬರ್ತಾರೆ, ಬಂದ ತಕ್ಷಣ ಅವರು ಮನೆಯಲ್ಲಿ ತಾಯಿಯನ್ನು ಅಂತ ತಿಳ್ಕೊಂಬರ್ತಾರೆ. ಕ್ಲಾಸಿಗೆ ಬಂದಮೇಲೆ ನಿಮ್ಮನ್ನು ತಾಯಿಯಂದ್ರು ಅಂತ ತಿಳ್ಕೊಳ್ತಾರೆ, ಅದು ನೀವು ಗಮನದಲ್ಲಿ ಇಟ್ಕೋಬೇಕು. ಅಡುಗೆಗಳು ಗೌರ್ಮೆಂಟಿಂದ ಏನು ಸೌಲಭ್ಯಗಳು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ. ನೀವು ಕ್ಲೀನಾಗಿ ಗ್ಲೌಸ್ಗಳು ಹಾಕ್ಕೋಬೇಕು, ಒಂದು ಏನಾದರೂ ಮಾಡಬೇಕಾದ್ರೆ ಒಂದು ಪದ್ಧತಿಯಿಂದ ಅಡುಗೆಗಳು ಮಾಡಿ ಅವ್ರಿಗೆ ಬಳಸಬೇಕು. ಆಮೇಲೆ ನಾನು ಇಲ್ಲೇ ಒಂದು ಮಂಗಳೂರಲ್ಲಿ ಒಂದು ಕೇಳಿದ್ದೆ, ಏನಪ್ಪ ಅಂದರೆ ಒಂದೊಂದು ದಿವಸ ಒಂಥರ ಅಡುಗೆ ಮಾಡಾಗ್ತಾ ಇದ್ರು, ಒಂದು ದಿವಸ ಉಪ್ಪಕ್ಕೆ ಮಾಡ್ತಾರೆ, ಒಂದು ದಿವಸ ಪಾಯಸ, ಒಂದು ದಿವಸ ಪುಳಿಯೋಗರೆ ಪಲಾವು, ಈ ಥರ ಮಾಡಿ ಅದು ಲೀಸ್ಟಲ್ಲಿ ಬೇರೆ ಇದ್ದರೂ ಸಹ ನಾವೊಂದು ಪ್ರಿಪೇರ್ ಮಾಡಿಕೊಂಡು ಮಾಡ್ಬೋದು. ಅದಕ್ಕೇನು ಗೌರ್ಮೆಂಟ್ ಏನು ಅಬ್ಜೆಕ್ಷನ್ ಮಾಡಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಊಟ ಕೊಡಬೇಕು ಅದು ಪದ್ಧತಿ. ನಾನು ಶಾಸಕರ ಹತ್ರ ಮಾತನಾಡಿದ್ದೀನಿ, ಇವತ್ತು ಶಾಸಕರ ಅನುದಾನದಲ್ಲಿ ಏನು ಬರುತ್ತೋ ಅನುದಾನದಲ್ಲಿ ಬೇರೆ ಯಾವುದೇ ಕೆಲಸಗಳಿಗೂ ನಾವು ಕೊಡಬಾರ್ದು. ನಾನು ಶಾಲೆಗಳನ್ನ, ಯಾಕಂದರೆ ಈ ಶಾಲೆಗಳು ಸ್ಥಾಪನೆಯಾಗಿ ಸುಮಾರು 100 ವರ್ಷಗಳಾಗೈತೆ, ಈ ಉರ್ದು ಶಾಲೆ 100 ವರ್ಷ ಆಗಿರೋದ್ರಿಂದ ನಾನು ಒಂದು 3 ಇಯರ್ಸ್ ಬ್ಯಾಕು ಮೊನ್ನೆ CM ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ತಾಯಿಗಳು ಕರೆಸಿದ್ದೆ. ಅವಾಗ ಸುಮಾರು ಶತಮಾನಷ್ಟಕ್ಕೆ ನಾನು ಕರೆಸಿದ್ದೆ. ಅದೊಂದು ಇತಿಹಾಸ. ನಮ್ಮ ತಾಯಿಗಳಿಗೆ ಒಬ್ಬ CM ಬಂದು ಏನು ಬೇಕು ಅಂತ ಮಾಡಿಸ್ಕೊಳ್ಳೋದಕ್ಕೆ ನಾವು ಭಾರಿ ಪ್ರಯತ್ನ ಪಟ್ಟು ಅವತ್ತು ಕೊತ್ತೂರು ಮಂದಿ ಅವರು MLA ಆಗಿದ್ದರು, ಕರೆಸಿ ಒಂದು ಈ ತಾಯಿಗಳ ವ್ಯವಸ್ಥೆಗಳನ್ನೆಲ್ಲ ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ಇವತ್ತು ನಾನು ಹೇಳೋದು ನಮ್ಮ ಶಾಸಕರಿಗೂ ಅಷ್ಟೇ, ಈ ಶಾಲೆಗಳಿಗೆ ಅನುದಾನ ಬರೋದು ಭಾರಿ ಕಮ್ಮಿ, ಯಾಕಂದರೆ ಗೌರ್ಮೆಂಟ್ ಶಾಲೆಗಳಿಗೆ ಬರೋದು ಅನುದಾನ ಕಮ್ಮಿ. ನಮ್ಮ ಶಾಸಕರಿಗೆ ವರ್ಷಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬರುತ್ತೆ, ಅದರಲ್ಲಿ ಹೆಚ್ಚಿಗೆ ಶಾಲೆಗಳಿಗೆ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮಿನಿಸ್ಟರ್ ಸಾಹೇಬ್ರು ಆಯಿತು, ನಾನು ಹೆಚ್ಚಿಗೆ ಶಾಲೆಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತ ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಈ ಶಾಲೆಗಳು ಚೆನ್ನಾಗಿಲ್ಲೋ ಅಲ್ಲೆಲ್ಲ ಒಂದು ಒಳ್ಳೆ ಬೆಳೆದಾಗ್ಬಿಟ್ಟು ಹೊಸದಾಗ ಕಟ್ಟಬೇಕು ಅಂತೇಳಿ ನಾವು ಅದನ್ನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಅವಧಿನಲ್ಲಿ ಈ ಶಾಲೆಗಳು ಎಷ್ಟೇ ಇದ್ರೂ ಸಹ ನಾನು ಅದನ್ನು ಕಟ್ಸ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಇವತ್ತು DA ಅವರನ್ನು ಆಗಲಿ ಇವತ್ತು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬೆಳಗ್ಗೆ ನನಗೆ ಬೇರೆ ಇವತ್ತು ಮಿನಿಸ್ಟರ್ ಆಫೀಸ್ ಅವ್ರ ಪೂಜೆ ಇತ್ತು, ಹಂಗಾಗಿ ನಾನು ತಡವಾಗಿ ಬಂದಿದ್ದೆ, ನಿಮ್ಮನ್ನೆಲ್ಲ ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಶಾಲೆಗೂ ನಾನೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದೇನು ಕುಂದು ಕೊರತೆಗಳಿತ್ತು ವೀಕ್ಷಣೆ ಮಾಡಿ ಅದನ್ನು ನಿವಾರಣೆ ಮಾಡ್ತೀನಿ. ಇವತ್ತು ಇಲ್ಲಿ ಕರೆಸಿ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರಿದ್ದಾರೆ, ಎಲ್ಲ ಟೀಚರ್ಸ್ ಇದ್ದಾರೆ, ಎಲ್ಲ ಟೀಚರ್ಸ್ ಇವರಿದ್ದಾರೆ, ನಿಮಗೆಲ್ಲೂ ಹೇಳ್ತಾ ಒಂದಿಷ್ಟ ಜೈ ಹಿಂದ್ ಜೈ ಕರ್ನಾಟಕ.
ಮುಖ್ಯ ಶಿಕ್ಷಕರು ಆಯಾ ಶಾಲೆಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಮನವಿ ಕೊಡ್ತಾ ಇದ್ದಾರೆ ಆದಷ್ಟು ನಮಗೊಂದು ನಂಬಿಕೆ ಇದೆ ನಮ್ಮ ಸಾಹೇಬರು ನಮ್ಮ ಎಲ್ಲಾ ಶಾಲೆಗಳಿಗೆ ಒಂದು ಅವರ ಕೈಲಿ ಆದಷ್ಟು ಅನುಕೂಲ ಮಾಡ್ಕೊಡ್ತಾರೆ ಅಂತ ತುಂಬಾ ಧನ್ಯವಾದಗಳು ನಮ್ಮ ಅಧ್ಯಕ್ಷರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಯೋಗದೊಂದಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರು ಅವರ ಕಡೆಯಿಂದ ಕೋವಿಡ್ 19 ಕಾರಣದಿಂದ ಉಚಿತವಾದ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು ಈವಾಗಿನ ಜಾಗತಿಕ ಸಮಸ್ಯೆ ಆಗಿರತಕ್ಕಂತ ಕೋವಿಡ್ 19 ವಿರುದ್ಧ ಹೋರಾಡಬೇಕಾಗಿರುತ್ತದೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಾಗೆ ಹೊಣೆಗಾರಿಕೆನೂ ಆಗಿದೆ ಈತ ಸಂದರ್ಭದಲ್ಲಿ ಇಡೀ ಜಗತ್ತೇ ಒಂದು ರೀತಿ ಅಲ್ಲೋ ಕಲ್ಲೋಲ ಕಲ್ಲೋಲ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ತುಂಬಾ ನಿರ್ಗತಿಕರು ಬಡವರು ಎಲ್ಲ ಕಡೆಗೂ ಎಲ್ಲರೂ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಈ ಸರ್ಕಾರಿ ಶಾಲೆಗಳಲ್ಲಿ ಅಕ್ಷರ ದೋಷವಾದಂತಹ ಸಿಬ್ಬಂದಿ ಇದ್ದಾರೆ ಅವರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಒಂದು ಸಹಾಯದ ಜೊತೆಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರು ಕೂಡ ಸೇರಿಕೊಂಡು ಅವರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಿದ್ದಾರೆ ನಮಗೆ ತುಂಬಾ ಸಂತೋಷ ಆಯಿತು ನಮ್ಮ ಶಾಲೆಯವರು ತಗೊಂಡಿದ್ದಾರೆ ಪಕ್ಕದ ಶಾಲೆಯವರು ತಗೊಂಡಿದ್ದಾರೆ ನಮ್ಮ ಹಿಂದೆಗಡೆ ಇರೋ ಶಾಲೆಯವರು ತಗೊಂಡಿದ್ದಾರೆ ಹೀಗೆ ನಮ್ಮ ಈ 3-4 ಕ್ಲಸ್ಟರ್ನ ಎಲ್ಲಾ ಶಾಲೆಗಳು ಸುಮಾರು ಒಂದು 100 ಶಾಲೆಗಳ ಒಂದು ಆರೋಗ್ಯ ಸಿಬ್ಬಂದಿಯವರು ಇವತ್ತು ಈ ಆಹಾರ ಕಿಟ್ಗಳನ್ನು ತಗೊಂಡಿದ್ದಾರೆ ನಾನು ನಮ್ಮ ಶಾಲೆಯ ವತಿಯಿಂದ ಈ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ರುವಾರಿ ಆಗಿರ್ತಕ್ಕಂತ ನಮ್ಮ ಬಿಒ ಮೇಡಂ ಅವರು ಕೂಡ ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸಿದರು ಈ ದಿನ ನಮ್ಮ ತಾಯಿಲೂರು ಮತ್ತಪಲ್ಲಿ ಮತ್ತು ಬೊಮ್ಮೇನತ್ತ ಕ್ಲಸ್ಟರ್ನ ಎಲ್ಲ ಅಡಿಗೆ ಸಿಬ್ಬಂದಿಯವರಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಹಾರದ ಕಿಟ್ ವಿತರಣೆ ಗೌರವಣಿತ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಗಿರಿಜೇಶ್ವರಿ ದೇವಿ ಮೇಡಂ ಅವರ ಸಮ್ಮುಖದಲ್ಲಿ ಹಾಗೂ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಎವಿ ಶ್ರೀನಿವಾಸ್ ಸರ್ ಅವರ ಸಮ್ಮುಖದಲ್ಲಿ ಎಲ್ಲ ಅಡಿಗೆ ಸಿಬ್ಬಂದಿಯವರಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿರ್ತಾರೆ ಇದೇ ತರ ತಾಲೂಕಾದ್ಯಂತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಹರೀಶ್ ಅವರು ಅವರ ಸಮ್ಮುಖದಲ್ಲಿ ತಾಲೂಕಿನಾದ್ಯಂತ ಅಡಿಗೆ ಸಿಬ್ಬಂದಿಯವರಿಗೆ ಆಹಾರದ ಕಿಟ್ ವಿತರಣೆಯನ್ನು ಮಾಡುವುದಾಗಿ ಈ ದಿನ ಈ ಒಂದು ಸಭೆಯಲ್ಲಿ ಭರವಸೆ ನೀಡಿರ್ತಾರೆ ಇದೇ ರೀತಿಯಾಗಿ ಮೊನ್ನೆ ಶೈಕ್ಷಣಿಕ ವರ್ಷದಲ್ಲೂ ಸಹ ಸುಮಾರು 150 ಶಾಲೆಗಳಿಗೆ ಉಚಿತವಾಗಿ ಬ್ಯಾಗು ಪುಸ್ತಕ ನೋಟ್ ಪುಸ್ತಕ ಪೆನ್ನು ಹಾಗೂ ಇತರೆ ಸಾಧನ ಸಲಕರಣೆಗಳನ್ನು ಮಕ್ಕಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೀಡಿದ್ದಾರೆ ಶ್ರೀಧರ್ಗೆ ನಮ್ಮ ಮುಳಬಾಗ ತಾಲೂಕಿನ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಓಕೆ